ಕೊಣ್ಣಗಿರಿಗೌಡ ಅವರಿದ್ದಾರೆ ಬಾರ್ ಅಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಅಧ್ಯಕ್ಷರು. ನಮಸ್ಕಾರ ಸರ್. ನಮಸ್ಕಾರ. ಏನಂತೀರಿ ಕೊರೋನಾ ಕರ್ಫ್ಯೂ ಹೇರಿರುವ ವಿಷಯಕ್ಕೆ? ಸರ್, ಕೊರೋನಾ ಕರ್ಫ್ಯೂ ಹೇರಿರೋದು ಇಡೀ ರಾಜ್ಯಕ್ಕೆ ಒಳ್ಳೇದಾಗಲಿ ಅನ್ನೋದು ದೃಷ್ಟಿ ನಮಗೂ ಒಳ್ಳೇದ, ನಮಗೂ ಸಂತೋಷನೇ. ಓಕೆ, ಈಗ ನಮ್ಮ ಸಮಸ್ಯೆನ ಸರ್ಕಾರ ಕೇಳ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಇವತ್ತು ಬಹಳ ಅದಗತಿಗಾಗಿದೆ. 12 ತಿಂಗಳಿಂದ ನಾವು 13 ತಿಂಗಳಿಂದ ಬಾಗಲಾಕೊಂಡು ಇವತ್ತು ಜೀವನ ಮಾಡೋ ಪರಿಸ್ಥಿತಿ ಬಂದಿದೆ. ಓಕೆ, ಅದರಲ್ಲಿ ಈಗೆಲ್ಲ ಸ್ವಲ್ಪ ಇತ್ತೀಚಿಗೆ ದಿನಗಳಲ್ಲಿ ನಾವು ಸ್ವಲ್ಪ ವ್ಯಾಪಾರ ಮಾಡ್ತಾ ಇದ್ದೀವಿ. ಈಗ ನಮಗೆ 10 ಗಂಟೆ ಕ್ಲೋಸ್ ಮಾಡಿದ್ರೆ ಬಹಳ ತೊಂದರೆ ಆಗ್ತದೆ. ಹೊನ್ನಗಿರಿಗೌಡರೇ, ನಿಜ ಹೇಳಿ, ನಿಜವಾಗ್ಲೂ ನಿಮ್ಮ ವ್ಯಾಪಾರಕ್ಕೆ ತೊಂದರೆ ಆಯ್ತಾ ಕೊರೋನಾದಿಂದ? ಅಲ್ಲಲ್ಲ, ಈಗ ರೆಸ್ಟೋರೆಂಟ್ಗಳಲ್ಲಿ, ಕ್ಲಬ್, ಪಬ್ಗಳಲ್ಲಿ, ಬಾರ್ಗಳಲ್ಲಿ ನಾವು 9 ರಿಂದ 12 ಒಂದು ಗಂಟೆ ವ್ಯಾಪಾರ ಆಗ್ತಿದ್ದು. ನಿಜ ಹೇಳದೆ ನಾನು, ವಾಸ್ತವಾಂಶ ಹೇಳ್ತಾ ಇದ್ದೀನಿ. ಈಗ ಎಕ್ಸೈಸ್ ಕಲೆಕ್ಷನ್, ಈ ಕರ್ನಾಟಕ ಮೊನ್ನೆ ಯಡಿಯೂರಪ್ಪನವರು ಬಜೆಟ್ ಮಂಡನೆ ಮಾಡಿದ್ರಲ್ಲ, ಉಳಿದೆಲ್ಲಾ ಕಲೆಕ್ಷನ್ ಕಡಿಮೆ ಆಗಿದೆ. ಎಕ್ಸೈಸ್ ಒಂದೇ ಕರೆಕ್ಟ್ ಆಗಿರೋದು. ಅಲ್ಲಿಗೆ ಮದ್ಯ ಮಾರಾಟ ಪ್ರತಿ ವರ್ಷ ನಡೆದಷ್ಟೇ ನಡೆದಿದೆ ಅಂತ ಅರ್ಥ. ನಡೆದಿದೆ ಇಲ್ಲ ಅಂತ ನಾವು ಹೇಳಿಕ್ ಹೋಗೋದಿಲ್ಲ. ಮತ್ತೆ ವ್ಯಾಪಾರ ಆದ್ರೆ ರೆಸ್ಟೋರೆಂಟ್ ಫುಡ್ ಮೇಂಟೈನ್ ಮಾಡೋದು, ಮತ್ತೆ ರೆಸ್ಟೋರೆಂಟ್ ಇವತ್ತು ಬಾಡಿಗೆ ಕಟ್ಟೋದು, ಇವತ್ತು ಸ್ಯಾಲ್ರಿ ಪೇ, ಇದು ಲೇಬರ್ಸ್ ಎಲ್ಲ ತೊಂದರೆ ಆಗ್ತಾ ಇದೆ. ಹೌದು, ನಾವು 50% ನಾವು ಒಪ್ಕೊಂತೀವಿ, ಒಳ್ಳೆ ವ್ಯಾಪಾರ ಆಗಿದೆ, ಏನ್ ತೊಂದರೆ ಇಲ್ಲ. ರೆವಿನ್ಯೂ ಕೊಟ್ಟಿದ್ವಿ, 27,000 ಕೊಟ್ಟಿದ್ದು ರೆವಿನ್ಯೂ ಕೊಟ್ಟಿದೀವಿ. ನನಗೆ ಅದೇ ಆಶ್ಚರ್ಯ ಆಯ್ತು, ಎಲ್ಲಾ ಟ್ಯಾಕ್ಸ್ ಕಲೆಕ್ಷನ್ ಎಲ್ಲಾ ಕಡಿಮೆ ಆಗಿದೆ, ಎಕ್ಸೈಸ್ ಮಾತ್ರ ಕರೆಕ್ಟ್ ಆಗಿದೆ ಅಂತ. ಒಂದ್ ಅವೇರ್ನೆಸ್ ಏನಾಗಿದೆ ಗೊತ್ತಾ ಸರ್, ಇಲ್ಲಿ ಆಲ್ಕೋಹಾಲ್ ಸ್ಯಾನಿಟೈಸ್ ಮಾಡೋದು ಯಾರಿಂದ? ಆಲ್ಕೋಹಾಲ್ ಇಂದ. ಕೆಲವರು ಅವಿದ್ಯಾವಂತ, ನೀವ್ ಇನ್ವೆಸ್ಟ್ಮೆಂಟ್ ಮಾಡೋದ್ ಬೇಡ. ಅವಿದ್ಯಾವಂತರ ಏನಾಗಿದೆ ಅಂತಂದ್ರೆ, ಅದ್ ಕುಡಿದ್ರೆ ನಮ್ಗೆ ಕರೋನಾ ಬರೋದಿಲ್ಲ ಅಂತ ಅದೊಂದು ಪ್ರವೃತ್ತಿ ಮಾಡ್ಕೊಂಡಿದ್ದಾರೆ. ನಾವ್ ಎಂಡೋರ್ಸ್ ಮಾಡ್ತಿಲ್ಲ ಅದನ್ನ, ನಿಮಗ್ ಬಂದಿರೋ ಅಭಿಪ್ರಾಯ ನೀವ್ ಹೇಳ್ತಾ ಇದೀರಾ? ನಾವ್ ಹೇಳ್ತಾ ಇದೀವಿ. ಸೊ ಲಿಕ್ಕರ್ ಜಾಸ್ತಿ ಸೇಲ್ಸ್ ಆಗಿದೆ ಇಲ್ಲ ಅಂತ ಹೇಳಲ್ಲ ನಾವು. ರೆವಿನ್ಯೂ ಬಂದಿದೆ, ವರ್ಷ ವರ್ಷ ಏನ್ ಬಂದಿದೆ ಅದಕ್ಕಿಂತ 300 ಕೋಟಿ ಜಾಸ್ತಿ ಬಂದಿದೆ ಈ ಸರ್ತಿ. ಮತ್ತೆ ರೆಸ್ಟೋರೆಂಟ್, ನೀವ್ ಹೇಳಿದ ರೆಸ್ಟೋರೆಂಟ್ ಅಲ್ಲಿ ನಡೆಸೋಂತವ್ರಿಗೆ ಕ್ಲಬ್, ಪಬ್ ಮತ್ತೆ ಬಾರ್ಗಳು ಮತ್ತೆ ಇದನ್ನೆಲ್ಲ ನಾನು 6-7 ತಿಂಗಳಿಂದ ಯಾವ ಯಾವ ಕ್ಷೇತ್ರದಲ್ಲಿ ವ್ಯಾಪಾರ ಮಾಡೋರು ಸಿಕ್ಕರು ನನಗೊಂದು ಮಾತು ಕೇಳ್ತೀನಿ. ನಾನು ಕೊರೋನಾದಿಂದ ತುಂಬಾ ಎಫೆಕ್ಟ್ ಆಯ್ತಾ ಅಂತ. ಸರ್, ಲಾಕ್ಡೌನ್ ಆದಾಗ ಎಫೆಕ್ಟ್ ಆಗಿತ್ತು ಸರ್, ಆಮೇಲೆ ಮ್ಯಾಚ್ ಆಗ್ಬಿಡ್ತದು. ಆ ಲಾಸು ಲಾಕ್ಡೌನ್ ಕ್ಲಿಯರ್ ಆದ್ಮೇಲೆ ಮ್ಯಾಚ್ ಆಗ್ಬಿಡ್ತು ಅಂತ MRP ಶಾಪ್ನವರು ಹೇಳಿದಾರೆ ನನಗೆ. MRP ಶಾಪ್ MSL ಅಂಗಡಿಗಳಿಗೆ ಆಗಿದೆ, 11C ಮತ್ತೆ CL2 ಆಗಿದೆ. ಓಕೆ, CL9, CL4, CL6, CL7 ಇದಾವಲ್ಲ. ಇದು ಅರ್ಥನೇ ಆಗಲ್ಲಪ್ಪ ನಮಗೆ. ಓಕೆ, CL4, CL7, CL6 ಇದೆಯಲ್ಲ. ಓಕೆ, ಅಲ್ಲಿ ಬಿಸ್ನೆಸ್ ಮಾಡಿಲ್ಲ ನಾವು ಒಂದೊಂದು 8 ತಿಂಗಳು 10 ತಿಂಗಳು ಲಾಕ್ ಇವತ್ತು ಮುಚ್ಚಿದಾರೆ ಅಂಗಡಿಗಳನ್ನ, ಬಾರ್ಗಳನ್ನ. ಕೋರ್ಮಂಗ್ಲ ಕಡೆ ನೀವು ಹೋಗಿ, BTM ಲೇಔಟ್ ಕಡೆ ಹೋಗಿ ನೀವು ಸರ್ವೆ ಮಾಡಿ. ನೀವು ಹೇಳೋದು ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಎಲ್ಲಿ ಗ್ರಾಹಕರನ್ನು ಕೂಡಿಸಿಕೊಂಡು ಸರ್ವಿಸ್ ಕೊಡ್ತಾರೋ ಅಲ್ಲಿ ಅವುಗಳಿಗೆ ಲಾಸ್ ಆಗಿದೆ. ಅಲ್ಲಿಗೆ ಲಾಸ್ ಆಗಿದೆ ಅಂತ ಹೇಳ್ತೀನಿ ಹೊರತು ನಾವು CL2 ಲಾಸ್ ಆಗಿದೆ ಅಂತ ಹೇಳ್ತಾ ಇಲ್ಲ. ಕರೆಕ್ಟ್ ಕರೆಕ್ಟ್, ಅಗ್ರಿ. ಸೊ ರೆವಿನ್ಯೂ ಬಂದಿದೆ, ರೆವಿನ್ಯೂ ಇಲ್ಲ ಅಂತ ಇಲ್ಲ, 50% ಚೆನ್ನಾಗಿದ್ದಾರೆ. ಇನ್ 50% ನಮ್ಗೆ ಎಲ್ಲ ಬಹಳ ಬರ್ಡನ್ ಆಗಿದ್ರೆ, ಯಾಕೆಂದ್ರೆ 11 ತಿಂಗಳು ಬಾಡಿಗೆನ 100,000 ರೂಪಾಯಿ ಬಾಡಿಗೆ ಕಟ್ಟಬೇಕು, ಮಂತ್ಲಿನ ಲೇಬರ್ಸ್ ಇಟ್ಕೊಬೇಕು. ಈಗ ಒಂದೇನಂದ್ರೆ ಹೊನ್ಗಿರಿಗೌಡ್ರೆ ಸರ್, ಉಳಿದೆಲ್ಲರ ಕಮಿಟ್ಮೆಂಟ್ಗಿಂತ ಸರ್, ಈ ಮಧ್ಯಪ್ರಿಯರು ಅಲಿಯಾಸ್ ಕುಡುಕರ ಕಮಿಟ್ಮೆಂಟ್ ಇದೆಯಲ್ಲ ಸರ್, ಅದು ಜಾಸ್ತಿ ಇದೆ ಸರ್. 10 ಗಂಟೆಗೆ ಬಾರ್ ಕ್ಲೋಸ್ ಆಗುತ್ತೆ ಅಂದ್ರೆ 10 ಗಂಟೆ ಒಳಗ್ ನಮ್ಮ ವ್ಯವಹಾರ ಮುಗಿಸ್ಕೋಬೇಕು ಅಂತ ಬಂದ್ ಬಿಡ್ತಾರೆ. ಅದ ಆಗುತ್ತೆ ಸರ್, ಇವತ್ತು ಆಗುತ್ತೆ, ಮುಂದೆನೂ ಆಗುತ್ತೆ. ನೀವ್ ಹೇಳಿದ್ರು ರೆಸ್ಟೋರೆಂಟ್ಗಳಲ್ಲಿ ಅನುಕೂಲನ ಅನಾನುಕೂಲ ಅಲ್ಲನ, ಅನಾನುಕೂಲ ಇದೆ ರೆಸ್ಟೋರೆಂಟ್, ಅನಾನುಕೂಲ ಇದೆ. ಹೌದು, ಒಂದ್ ಸ್ವಲ್ಪ ವ್ಯಾಪಾರಕ್ಕೆ ಏಟ್ ಆಗುತ್ತೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. 10 ಗಂಟೆಗೆ ಕ್ಲೋಸ್ ಮಾಡಿ, 10 ಗಂಟೆಗೆ ನೀವು ಗ್ರಾಹಕರನ್ನ ಇಟ್ಕೋಬೇಡಿ, ಪಾರ್ಸೆಲ್ ಬೇಕಿದ್ರೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದು ನಡೀತದೆ, ಅದನ್ನ ಮಾಡ್ತೀವಿ, ಅದು ಎವ್ರಿ ಡೇ ಅದು ರನ್ನಿಂಗ್ ಅಲ್ಲಿ ಇದೆ. ಸೊ ಎಬೌಟ್ 9 ನಾವು ಅಲ್ಲಿ 12 ವ್ಯಾಪಾರ ಮಾಡ್ತೀವಲ್ಲ ರೆಸ್ಟೋರೆಂಟ್. ಓಕೆ, ರೆಸ್ಟೋರೆಂಟ್ ಗೆ ನಮ್ಗೆ ತೊಂದರೆ ಆಗಿದೆ, ಬೇರೆ CL2 CL11 ತೊಂದರೆ ಆಗಿಲ್ಲ, CL9 CL4 CL7 ತೊಂದರೆ ಆಗಿದೆ. ಒಳಗಡೆ ಲಾಡ್ಜ್ ಗಳು ಕೊಡಕ್ ಆಗ್ತಾ ಇಲ್ಲ, ಬಾರ್ ಗಳ ಸರ್ವ್ ಸರ್ವಿಸ್ ಕೊಡಕ್ ಆಗ್ತಾ ಇಲ್ಲ. ಕರೆಕ್ಟ್, CL4 ಅದ್ಗೆ ಎಂಟ್ರಿ ಇಲ್ಲ. ಸೊ ಇವ್ರಿ ತೊಂದರೆ ಆಗಿದೆ. ನಮ್ಗೆ ಏನು ಎಫೆಕ್ಟ್ ಆಗಿಲ್ಲ ಅಂತ ಹೇಳುವ ಒಂದೇ ಒಂದು ಬಿಸ್ನೆಸ್ ಇಲ್ಲ ಈಗ.
ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋರಿಗೆ ಸ್ವಲ್ಪ ಜಾಸ್ತಿ ಪಾಸಿಟಿವ್ ಆಗಿ ವರ್ಕೌಟ್ ಆಗಿರಬಹುದು, ಉಳಿದವ್ರ ಎಲ್ರಿಗೂ ನೆಗೆಟಿವ್ ಆಗಿದೆ ಬಹುತೇಕ, ಇನ್ಕ್ಲೂಡಿಂಗ್ ಮೀಡಿಯಾ. ನಮ್ ನ್ಯೂಸ್ ಚಾನೆಲ್ಗಳ ಕತೆ, ನ್ಯೂಸ್ ಪೇಪರ್ಗಳ ಕತೆ ಕೇಳಿದ್ರಿ ಏನಂತೀರೋ ನೀವು? ನಮ್ಗೆ ನಿಮ್ಗಿಂತ ನಮ್ದೇ ಬೆಟರ್ ಬಿಡಿ ಸರ್ ಅಂದ್ಬಿಡ್ತೀರಿ. ಅಲ್ಲ ಹೌದು, ಒಪ್ಕೊತೀವಿ ಸರ್. ನಮ್ದೇ ಇವತ್ತೇನಾದ್ರೂ ಈ ಕೊರೋನಾ ಎಫೆಕ್ಟ್ ಅಲ್ಲಿ ಸ್ವಲ್ಪ ಉಸಿರಾಡ್ತಾ ಇರೋದು ನಾವು, ಮತ್ತೆ ಫುಡ್, ಮೆಡಿಕಲ್ ಶಾಪ್, ಹಾಸ್ಪಿಟಲ್, ಇಷ್ಟೇ. ಎಸ್ ಎಸ್ ಎಸ್, ಅಷ್ಟೇ 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 ಅಷ್ಟೇ. ಅದಕ್ಕೆ ಅದಕ್ಕೆ ಒಂದ್ ಸ್ವಲ್ಪ ಭಾರ ಆಗತ್ತೆ, ಹೊತ್ಕೊಳ್ಳೋಣ, ಹೊತ್ಕೊಳ್ಳ ಶಕ್ತಿ ಇದೆ, ಸಾಮರ್ಥ್ಯ ಇದೆ ನಮ್ಗೆ. ನಾವು ರೆಡಿ ಇದ್ದೀವಿ ಸರ್, ನಾವು ರೆಡಿ ಇದ್ದೀವಿ. ಎಸ್ ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ವನಗಿರಿ ಗೌಡ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.